ಎಲ್ಲರೂ ಹೇಗಿದ್ದೀರ? ನಾನೊಂದು ಸಕ್ಕದಾಗಿದ್ದೀನಿ, ನೀವು ಕೂಡ ಸಕ್ಕದಾಗಿದ್ದೀರ ಅಂತ ನಂಬ್ತೀನಿ. ಏನಪ್ಪ ಎಲ್ಲಿದೆಯಾ, ಹಿಂದೆ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಕಾಣಿಸ್ತಿದೆಯಲ್ಲ ಅಂತ ಕೇಳ್ತಿದ್ದೀರಾ? ಗೊತ್ತಾಗ್ಲಿಲ್ವಾ ನೋಡ್ಬಿಟ್ಟು ಎಲ್ಲಿದ್ದೀನಿ ಅಂತ? ಅಂತ ಗೆಸ್ ಮಾಡಿದ್ರೆ ಎಸ್, ಇಟ್ಸ್ 100% ಟ್ರೂ. ನಾನೀಗಿರೋದು ಗೋಕಾಕ್ ಫಾಲ್ಸ್ನಲ್ಲಿ. ನಾನು ಬಂದು ಬೆಳಗಾಂಗೆ 2 ಡೇಸ್ ಟ್ರಿಪ್ಗೆ ನಾನು ಬಂದಿದ್ದೀನಿ. ಸೊ ಆ ಜರ್ನಿಯನ್ನು ತೋರಿಸೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಡ್ಯೂರೇಷನ್ ತೊಗೊಳುತ್ತೆ ಅಂತ ಡೈರೆಕ್ಟಾಗಿ ಬೆಳಗಾಂ ಇಲ್ಲಿ ಬಂದುಬಿಟ್ಟು ಇಲ್ಲಿ ಯಾವ್ಯಾವ ಪ್ಲೇಸ್ನ ನೋಡಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಒಳ್ಳೆ ಸೀನ್ ಇದೆ ಗೊತ್ತಾ ನಿಮಗೆ? ಆಹಾ ಹಾ ಹಾ, ಬ್ರೆತ್ ಟೇಕಿಂಗ್ ವ್ಯೂ ಅಷ್ಟು ಸಕ್ಕದಾಗಿದೆ. ನಾನು ಮಾತ್ರ ಎಂಜಾಯ್ ಮಾಡೋದಲ್ಲ, ನೀವು ಕೂಡ ಎಂಜಾಯ್ ಮಾಡಬೇಕು. ತೋರಿಸ್ತೀನಿ ನೋಡಿ. ಇಷ್ಟು ಕಾಮ್ ಆಗಿದೆ, ಅದ್ರ ಒಂದು ವೀಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಇಲ್ಲಿ ಫೋಟೋಲಿ ಎಲ್ಲಾದರೂ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಇದೇ ಪ್ಲೇಸ್ ಬಂದು ಸೂಪರ್ ರೈನಿ ಸೀಸನಲ್ಲಿ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನೋದು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಇವತ್ತಂತ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಇದನ್ನು, ಇವತ್ತಂತ ಅಲ್ಲ, ಮೇ ಬಿ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ, ಅದನ್ನು ಪರ್ಮನೆಂಟ್ ಬ್ಲಾಕ್ ಮಾಡಿದ್ದಾರೆ ಅನ್ಸುತ್ತೆ. ಮೇ ಬಿ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಇದನ್ನು ಓಪನ್ ಮಾಡಿದ್ರೆ ಖಂಡಿತ ಮೇಲಿಂದ ಹೋಗಿ ಮೇಲಿಂದ ಯಾವ ಥರ ಕಾಣಿಸುತ್ತೆ ಅಂತ ನಾನು ಖಂಡಿತ ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂದಿದ್ದು ತುಂಬ ಆಲ್ರೆಡಿ ನಾವು ಲೇಟ್ ಬಂದು ಆಲ್ರೆಡಿ ಲೈಕ್ 6:30 ಥರ ಬಂದ್ವಿ. 6:30 ಆಲ್ಮೋಸ್ಟ್ ಸನ್ಸೆಟ್ ಎಲ್ಲ ಆಗಿಬಿಟ್ಟಿತ್ತು, ಆದರೂ ಸ್ವಲ್ಪ ಬೈ ಗಾಡ್ ಸರೀಸ್ ಸ್ವಲ್ಪ ಆದರೂ ಲೈಟ್ ಇತ್ತು. ಒಳ್ಳೆ ಫೋಟೋ ಸೆಷನ್ ತೊಗೊಂಡು ಒಂದು ನಿಮಗಾಗಿ ಒಂದು ಬ್ಲಾಗ್ ಮಾಡಲು ನನಗೆ ಒಂದು ಟೈಮ್ ಸಿಕ್ತು. ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗಿದೆ. ಒಂದು ಚಿಕ್ಕ ವೀಡಿಯೋ, ಆ ಚಿಕ್ಕ ವೀಡಿಯೋಲ್ಲಿ ನಿಮಗೆ ಎಲ್ಲ ಇಷ್ಟ ಆಗಿರ್ಬೋದು, ಆ ಶಾರ್ಟ್ಸ್ ಇಷ್ಟ ಆಗಿರ್ಬೋದು. ಲಾಸ್ಟ್ ಟೈಮಲ್ಲಿ ಫ್ಲಡ್ ಬಂದಾಗ ಇಲ್ಲೆಲ್ಲ ಪೂರ್ತಿ ಫುಲ್, ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೀರು ಬಂದುಬಿಟ್ಟಿತ್ತು, ಫುಲ್ ಕಂಪ್ಲೀಟ್ಲಿ ಸಬ್ಮರ್ಜ್ಡ್. ಆದರೆ ಈಗ ಇಷ್ಟು ಶಾಂತವಾಗಿದೆ. ನಿಮಗೆ ತುಂಬ ಅಂಗಡಿಗಳು ನಿಮ್ಗೆ ಸಿಗುತ್ತೆ, ಒಂದು ಸ್ವೀಟ್ಸ್ ಅಂಗಡಿ ಇದೆ. ಗೋಕಾಕ್ ಫಾಲ್ಸ್ ಬರಬೇಕಂದ್ರೆ ನಿಮಗೆ ಬೆಳಿಗ್ಗೆ ಟೈಮಲ್ಲಿ ಬರಬೇಕು, ಇಲ್ಲಾಂದರೆ ಸಂಜೆ ಒಂದು 4 ಗಂಟೆ ಥರ ಬರಬೇಕು. ಈ ಥರ 6 ಗಂಟೆ ಆದಮೇಲೆ ಬಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ, ನಿಮಗೆ ಯಾವುದೂ ಕಾಣಿಸಲ್ಲ ಸೀನ್ಸ್.
ಬೈ ಗಾಡ್ಸ್ ಗ್ರೇಸ್ ಇವತ್ತು ಹೆಂಗೋ ನಾವು ನೋಡ್ಬಿಟ್ವಿ, ಆದರೆ ನಿಮಗೆ ಸಿಗತ್ತಾ ಇಲ್ಲೋ ಗೊತ್ತಿಲ್ಲ. ಈಗ ಮಳೆಕಾಲ ಬೇರೆ, ಟೈಮ್ ಟು ಗೋ ಬ್ಯಾಕ್. ಕತ್ತಲೆ ಆಗಿಬಿಟ್ಟಿದೆ. ನಿಮಗೆ ಈ ವೀಡಿಯೋಲಿ ನಿಮಗೆ ಲೈಟ್ ಕಾಣಿಸ್ತಿರ್ಬೋದು, ಆದರೆ ಆಲ್ರೆಡಿ ಡಾರ್ಕ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಲೊಕೇಶನ್ ಈಗ ಹೋಗೋಕ್ಕಾಗಲ್ಲ, ನಾವೀಗ ಹೋಗಿ ರೆಸ್ಟ್ ತೊಗೋಬೇಕು. ರೆಸ್ಟ್ ತೊಗೊಂಡಾದಮೇಲೆ ನಾಳೆ ಬೇರೆ ಯಾವುದೊಂದು ಒಳ್ಳೆ ಜಾಗಕ್ಕೆ ಹೋಗ್ಬಿಟ್ಟು ಬೆಳಗಾಮಲ್ಲಿ ಏನೇನು ನೋಡ್ಬೋದು ಅದನ್ನು ನಾವು ನಿಮಗೆ ತೋರಿಸ್ತೀವಿ. ಒಂದು ಮಹಾರಾಷ್ಟ್ರ, ಇದು ಒಂದು ಕರ್ನಾಟಕ, ನಾವು ಎಕ್ಸಾಕ್ಟ್ಲಿ ಬಾರ್ಡರಲ್ಲಿ ಇದೆ. ಕ್ರಾಸಿಂಗ್ ದ ಬಾರ್ಡರ್, ಕರ್ನಾಟಕ ಟು ಮಹಾರಾಷ್ಟ್ರ.